ಬಿಟ್ಕಾಯಿನ್ ತನಿಖೆ ಚುರುಕುಗೊಂಡ್ರೆ ಮೂರನೇ ಸಿಎಂ ಬರ್ತಾರೆ ಅಂತ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ. ನೋಡ್ರಿ ಮೊದಲು ಪ್ರಿಯಾಂಕ ಒಳ್ಳೆ ನಮ್ಮ ಹಳೆಯ ಗುರುವ ಗೌರವ ಇದ್ದಾರೆ, ಆದ್ರೆ ಅವ್ರಿಗೆ ಮೊದಲು ಅಪೋಸ್ ಮಾಡಿದ್ರೆ ಹೋಗಿ ಇದನ್ನ ಶೇಡಿ ಮೂರನೇ ಮುಗಿಸ್ಕೊಂಡ್ರೆ ಅಪೋಸ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಮೊದಲು ಉತ್ತರ ಕೊಡ್ಬೇಕು. ಅಪೋಸ್ಗೆ ಮಹತ್ವ ಕೊಡ್ರ ಬಿಟ್ಕೊಂಡು ಹೇಳಿದ್ರ ಮನೆಗೆ ಹೋಗ್ತಾರೆ. ಹಂಗೇನ ದಾಖಲೆ ಇದ್ರೆ ಅದು ಸಲ್ಲಿಸುತ್ತಾರೆ, ಸರಿಯಾಗುತ್ತದೆ. ಈಗ ಉದಾಹರಣೆ ಪಿ ಎಸ್ ಐ ಹಗರಣ ಬಗ್ಗೆ ಹೇಳ್ತಾರೆ, ದಿನಾಂಕ ಪ್ರೆಸ್ ಮಾಡ್ತಾರೆ, ಸಿ ಐ ಡಿ ಮೂರನ್ನ ಹಿಡಿಸ್ಕೊಟ್ರು ಅವರು ಅದು ತಮ್ಮ ದಾಖಲೆ ಕೊಡಬೇಕಲ್ಲ. ಈಗ ನಾವು ಒಂದು ಏನೋ ಅಪೋಸ್ ಮಾಡ್ರೆ ಸರ್ಕಾರಕ್ಕೆ ಒಂದು ತನಿಖೆಗೆ ಒಳ್ಳೇದಾದ್ರೆ ಹೋಗಿ ದಾಖಲೆ ಕೊಡಬೇಕು, ಬಿಟ್ಟು ಬರೀ ಪ್ರೆಸ್ ಮಾಡೋದು ದಾರಿ ತಪ್ಪಿಸಿದ್ ಬಿಡೋದು ಒಳ್ಳೇದಂತ ನನ್ನ ಮನವಿ. ರಾಜ್ಯದಲ್ಲಿ ಉತ್ತರ ಕರ್ನಾಟಕದವರೇ ಮತ್ತೆ ಸಿ ಎಂ ಆಗ್ತಾರೆ, ಜಗದೀಶ್ ಶೆಟ್ಟರ್ ಅವರು ಸಿ ಎಂ ಆಗ್ತಾರೆ, ತಾವೇನು ಡಿ ಸಿ ಎಂ ಅಥವಾ ಪವರ್ ಮಿನಿಸ್ಟರ್ ಆಗ್ತಾರೆ ಅನ್ನೋಂಥ ಚರ್ಚೆ ಮಾಡ್ತಾರೆ. ನೋಡಿ ಮಧ್ಯದಾಗಿ ಯಾವುದೇ ಕಾರಣ ಬೊಂಬಾಗಿಲ್ಲ, ಫಸ್ಟ್ ಅವರೇ 23 ದಿವಸ ಅವ್ರು ಲೀಡರ್ಶಿಪ್ಪಲ್ಲಿ ನಮ್ಮ ರಾಜ್ಯದ ಪ್ರಮುಖ ನಾಯಕರ ಮಾರ್ಗದರ್ಶನದಲ್ಲಿ ಅವರ ಬೊಮ್ಮಾಯಿ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡ್ತೀವಿ. ಈಗ ನಮ್ಮ ವರಿಷ್ಠರಿದ್ದಾರೆ, ಅದಕ್ಕೆ ನಾವೆಲ್ಲ ಸ್ಥಾನ ಬಂದಿದ್ದೇವೆ.